ಸ್ಯಾಂಡಲ್ವುಡ್ ನ ಸಂಪೂರ್ಣ ಮಾಹಿತಿಗಾಗಿ ನಮ್ಮ KFI ಯೂಟ್ಯೂಬ್ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ರಿಮೇಕ್ ಮಾಡಿಲ್ಲ ಇಷ್ಟು ವರ್ಷ, ಐ ತಿಂಕ್ 15 ಇಯರ್ಸ್ ಆಯಿತು ರಿಮೇಕ್ ಮಾಡಿದ್ರೆ. ಫಸ್ಟ್ ರಿಮೇಕ್ ಆಫ್ಟರ್ 15 ಇಯರ್ಸ್. ಅದು ಈ ಸಬ್ಜೆಕ್ಟ್ ಹೇಳಿದಾಗ ಫಸ್ಟ್ ಮಾಡಬೇಕಾ ಬೇಡವಾ ಅಂತ ಒಂದು ಕ್ವಶನ್ ಮಾರ್ಕ್ ಆಯ್ತು. ಅಂದರೆ ಒಂದು ಸ್ಟ್ರಾಂಗ್ ಸಿಗ್ತದೆ ಮೋಹನ್ ಲಾಲ್ ಅವ್ರ ಪಿಕ್ಚರ್ನ ಮಾಡೋದು ಇಟ್ಸ್ ನಾಟ್ ಎನ್ ಈಸಿ ಟಾಸ್ಕ್. ಯಾಕಂದರೆ ಈ ಒನ್ ಆಫ್ ವಂಡರ್ಫುಲ್ ಆ್ಯಕ್ಟರ್ ಇನ್ ಅವರ್ ಕಂಟ್ರಿ, ಒನ್ ಆಫ್ ದಿ ಬೆಸ್ಟ್ ಆ್ಯಕ್ಟರ್ ಅಂತ ಹೇಳಿದ್ರು. ಸೊ ಒಪ್ಪಂ ನೋಡಿದಾಗ ಮಾಡೋಣ ಖುಷಿ ಆಯಿತು. ಅಟ್ಲೀಸ್ಟ್ ಆ ಒಂದು ರೋಲ್ ಅವನ ಏನು ಬ್ಲೈಂಡ್ ರೋಲ್ ಮಾಡಿದ್ರು ಚಾಲೆಂಜಿಂಗ್ ಆಗಿರುತ್ತೆ ಮಾಡೋಣ ಅಂತ. ಯಾಕಂದ್ರೆ ದೃಶ್ಯವೂ ಬಂದಿತ್ತು ಒಂದ್ಸಲ ಒಂದ್ಸಲ. ಸೊ ಐ ಕಾಂಟ್ ಡೂ ದಟ್. ಸೊ ಅಟ್ಲೀಸ್ಟ್ ಇದೊಂದಾದ್ರು ಮಾಡೋಣ. ಅಂದರೆ ಬರೀ ರಿಮೇಕೇ ಮಾಡಬೇಕಂತಲ್ಲ, ಇದೊಂದು ಸ್ಪೆಷಲ್ ಫಿಲ್ಮ್ ಅಲ್ಲಿ ನಾನು ಕನ್ಸಿಡರ್ ಮಾಡಿ ಮಾಡಬೇಕು ಅಂತ ನಾನು ಇಷ್ಟಪಡ್ತೀನಿ. ಆ ಥರ ಸ್ಪೆಷಲ್ ಫಿಲ್ಮ್ಸ್ ಬಂತು ಅಂದರೆ ಮಾಡ್ತೀನಿ, ಬಟ್ ರೆಗ್ಯುಲರ್ ಆಗಿ ಕಮರ್ಷಿಯಲ್ ಸಿನಿಮಾ ಮಾಡಬೇಕು ಅಂತ ನಾನು ರಿಮೇಕ್ ಮಾಡೋಕ್ಕಾಗಲ್ಲ. ಓನ್ಲಿ ಸ್ಪೆಷಲ್ ಸಬ್ಜೆಕ್ಟನ್ನು ಇತ್ತು ಅಂದರೆ ವಿಚ್ ಫೀಲ್ಸ್ ನನಗೆ ಒಂದು ಸಂತೋಷ ಕೊಡುತ್ತೆ ಅನ್ನೋದ್ರೆ ಇದು ನನಗೆ ನಿಜವಾಗ್ಲೂ ಸಂತೋಷ ಕೊಡುತ್ತೆ. ಯಾಕಂದರೆ ಇದರಲ್ಲಿ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ, ಒಂದು ಅಗ್ರಿಮೆಂಟ್ ಇದೆ, ಒಂದು ಪ್ಯಾಷನ್ ಇದೆ. ಯಾಕಂದರೆ ನಾವು ಒಂದೊಂದು ಸತಿ ಜಾಸ್ತಿ ಪ್ರೀತಿ ತೋರಿಸೋದು ತಪ್ಪಾಗುತ್ತೆ, ಪ್ರೀತಿ ಕಮ್ಮಿ ತೋರಿಸೋದು ತಪ್ಪಾಗುತ್ತೆ. ಅತಿ ಪ್ರೀತಿ ಒಂದೊಂದು ಸತಿ ಒಂದು ಬ್ಯಾಡ್ ಇನ್ಸಿಡೆಂಟ್ ಒಂದು ಲೀಡ್ ಆಗುತ್ತೆ. ಇಲ್ಲಾಂದರೆ ಫ್ಯಾಮಿಲಿ ಇದರಲ್ಲಿ ಅದು ತಪ್ಪು ಅಂದ್ಬಿಟ್ಟು ಅವ್ರದ್ದು ಇರ್ಬೋದು, ಇಲ್ಲ ಸಂಬಂಧಪಟ್ಟ ವ್ಯಕ್ತಿನೂ ಇರ್ಬೋದು, ಇಲ್ಲ ಒಂದೇ ಇರ್ಬೋದು. ಅದೇ ರೀತಿ ವೈಸ್ ವರ್ಸ ಎಲ್ಲರಿಗೂ ಅದು ಅನ್ವಯಿಸುತ್ತೆ. ಇದೊಂದೇ ಒಂದು ಪ್ರೀತಿ ತೋರಿಸ್ಬೇಕು, ಎಷ್ಟು ಮಾಡಿ ತೋರಿಸ್ಬೇಕು, ಯಾವ ಜೊತೆ ತೋರಿಸ್ಬೇಕು ಅದು ತೋರಿಸಿದಾಗ ಖಂಡಿತ ಆ ಪ್ರೀತಿ ವಾಪಸ್ ಸಿಗುತ್ತೆ ಅನ್ನೋದಕ್ಕೆ ಇದು ಒಂದು ಪರ್ಫೆಕ್ಟ್ ಅಂತ ಹೇಳ್ಬೋದು. ನಾನು ಸಾಕಷ್ಟು ವಶಿಷ್ಠ ಅಗೇನ್ ತ್ರೀ ಫಿಲ್ಮ್ ಟುಗೆದರ್, ಆಮೇಲೆ ಇಶಾ ಗೋಪಿಕರ್ ಬಂದಿದ್ದಾರೆ, ಅವರು ವೆರಿ ಪಾಪ್ಯುಲರ್ ಹೀರೋಯಿನ್, ವೆರಿ ಪಾಪ್ಯುಲರ್ ಹೀರೋಯಿನ್. ಯಾಕಂದರೆ ಅವ್ರು ಸಾಕಷ್ಟು ಸಿನಿಮಾ ನೋಡಿದ್ದೀನಿ ನಾನು. ಕನ್ನಡದಲ್ಲಿ ರವಿ ಸರ್ ಜೊತೆ ಮಾಡಿದ್ದಾರೆ, ನಾನು ತಮಿಳು ಮಾಡಿದ್ದಾರೆ, ಹಿಂದಿ ಮಾಡಿದ್ದಾರೆ, ವಿಷ್ಣು ಸರ್ ಜೊತೆ ಮಾಡಿದ್ದಾರೆ. ಐ ಥಿಂಕ್ ಇವಾಗ ಅವ್ರು ಬಂದು ಒಂದು ಸ್ಪೆಷಲ್ ರೋಲ್ ಮಾಡ್ತಾರೆ, ನಮಗೆ ಖುಷಿ ಆಗುತ್ತೆ ಅಂತ. ನಾನು ಫಸ್ಟ್ ನಾನು ಕೇಳಿದಾಗ ಇಶಾ ಗೋಪಿಕರ್ ಮಾಡ್ತಾರೆ ಅಂದರೆ ನಿಜವಾಗ್ಲೂ ಮಾಡ್ತಾರಾ ಅಂತ ಕೇಳಿದೆ. ಯಾಕಂದರೆ ನಾನು ಅನ್ಕೊಂಡಿಲ್ಲ, ಯಾಕಂದರೆ ಐ ಸೀನ್ ಮೆನಿ ಫಿಲ್ಮ್ಸ್, ತುಂಬ ಫಿಲ್ಮ್ಸ್ ನೋಡಿದ್ದೀನಿ. ಬಟ್ ನಿಜವಾಗ ಥ್ಯಾಂಕ್ ಯು ಇಶಾ ಅಂತಲೇ. ಆ್ಯಂಡ್ ಭಾಳ ಖುಷಿ ಆಯಿತು. ಆ್ಯಂಡ್ ಅಗೇನ್ ಕೃತಿಕಾ ಅವ್ರು ಮಾಡ್ತಾಯಿದ್ದಾರೆ, ಆ್ಯಂಡ್ ವಾಸು ಅವ್ರಿಗೆ ನಿಜವಾಗ್ಲೂ ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಒಂದು ಒಳ್ಳೆ ಫಿಲ್ಮ್ ಸೆಲೆಕ್ಟ್ ಮಾಡಿದ್ದಾರೆ, ಅವ್ರ ಡೈರೆಕ್ಟರ್ ವೆಂಚರ್ ಒಂದು ಒಳ್ಳೆ ಫಿಲ್ಮ್ ಅಂತ ಹೇಳೋದನ್ನ ಇಷ್ಟಪಡ್ತೀನಿ. ಸಾಕಷ್ಟು ಕಷ್ಟಪಡಬೇಕು, ಐ ಥಿಂಕ್ ಅದ್ರ ಡೈರೆಕ್ಟ್ಗೆ ಹೇಳ್ತಾ ಇದೆ. ನೀವೇ ಕರೆಕ್ಟ್ ಮಾಡಬೇಕು, ಯಾಕಂದರೆ ಫಸ್ಟ್ ಟೈಮ್ ನಾನು ಕಣ್ಣಿಲ್ದೆ ಅಂದರೆ ಕಣ್ಣಿದ್ದರೂ ಕಣ್ಣಿಲ್ದೆ ಅಂತಲ್ಲ ಆ್ಯಕ್ಟ್ ಮಾಡಬೇಕು. ಯಾಕಂದ್ರೆ ಕುಳ್ಳ ಸಾಕಿ ಈಸಿ ಆ್ಯಕ್ಟ್ ಮಾಡಬೇಕು, ಬಟ್ ಕುಳ್ಳ ಇಲ್ಲದೆ ಮಾಡಬೇಕನ್ನೋದೆ ನಮ್ಮ ಪ್ರಯತ್ನ ಈ ಪಿಕ್ಚರ್ನಲ್ಲಿ. ಒಂದು ಸೀನ್ಗೆ ಯೂಸ್ ಮಾಡಬಾರ್ದು, ಒಂದು ಬೇರೆ ಥರ ಕಾಣಬೇಕು, ಅಂದರೆ ಯೂಶುವಲ್ ಎಕ್ಸ್ಪ್ರೆಷನ್ಸ್ ಇಲ್ಲದೆ ಮಾಡಬೇಕನ್ನೋದೆ ನನ್ನ ಪ್ರಯತ್ನ ಈ ಸಿನಿಮಾದ. ನೋಡೋಣ ಎಷ್ಟು ಮಟ್ಟಿಗೆ ಮಾಡ್ತೀನಿ ನನಗೂ ಗೊತ್ತಿಲ್ಲ. ಚಾಲೆಂಜಿಂಗ್ ಫಾರ್ ಮೀ ಆಲ್ಸೋ, ಐ ಥಿಂಕ್ ಐ ಆಮ್ ಆಲ್ ಡಿಪೆಂಡಿಂಗ್ ಆನ್ ಡೈರೆಕ್ಟರ್ ವಾಸು. ಸೊ ಕರೆಕ್ಟ್ ಮೀ ವೇರ್ ಎವರ್ ಐ ಆಮ್ ನೆಸೆಸರಿ, ಐ ಟ್ರೈ ಮೈ ಬೆಸ್ಟ್. ಬಟ್ ಒಂದೊಂದು ಗ್ಯಾರಂಟಿ ಅಲ್ಲಿ ಅಷ್ಟು ಮಟ್ಟಿಗೆ ನಾನು ಮೋಹನ್ ಲಾಲ್ ಲೆವೆಲ್ ಸರ್ ಲೆವೆಲ್ ಮಾಡದೆ ಹೋದ್ರೆ ಅಟ್ಲೀಸ್ಟ್ ಒಂದು 50-60% ರೀಚ್ ಆಗಿ ಟ್ರೈ ಮಾಡ್ತೀನಿ. ಸಾಂಗ್ಸ್, ಹೊಸ ಫಿಲ್ಮ್ ರಿವ್ಯೂಸು ಹಾಗೂ ಹಾಟ್ ಗಾಸಿಪ್ಸ್, ಸ್ಯಾಂಡಲ್ವುಡ್ನ ಎಲ್ಲ ವಿಚಾರ ನಿಮಗೆ ಗೊತ್ತಾಗಬೇಕು ಅಂದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ದಿಸ್ ಚಾನೆಲ್. ಸೊ ಲಾಗಿನ್ ಟು ನಮ್ಮ KFI ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ನಮ್ಮ KFI ನಮ್ಮ KFI ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ KFI.